ಹಿಜಾಬ್ ವಿಷಯಕ್ಕೆ ಸಂಬಂಧಿಸಿದಂತೆ ಪತ್ರಕರ್ತರ ಪ್ರಶ್ನೆಗೆ ಸಂಸದರು ಉತ್ತರ ನೀಡುತ್ತಿರುವಾಗ ಕೋಲಾರದ ಕ್ಲಾಕ್ ಟವರ್ನಲ್ಲಿ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸಲಾಗುವುದು ಎಂದು ಬಹಿರಂಗ ಹೇಳಿಕೆ ನೀಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿಯೂ ಸಹ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ನಾನು ಸೆಷನ್ ಅಲ್ಲಿ ಇದ್ದಿದ್ದರಿಂದ ನಮ್ಮಲ್ಲಿ ಹಿಜಾಬ್ ವಿಷಯದಲ್ಲಿ ಬಂದಾಗ ನಾನು ಹಲವಾರು ಮಾಧ್ಯಮಗಳಲ್ಲೂ ನೋಡಿದೆ. ನಾನು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಮೊದಲನೇದಾಗಿ ನಮ್ಮ ಮುಸ್ಲಿಮಾನ್ ಸಹೋದರರು ಏನಿದ್ದಾರೆ ಅವರಿಗೆ ಆ ಹೆಣ್ಮಕ್ಕಳಿಗೆ ಮಸೀದಿಗೆ ಪ್ರವೇಶ ಕೂಡ ಕೇಳಿವ. ನಾವು ಈ ದೇಶದ ಸಂವಿಧಾನದ ಅಡಿಯಲ್ಲಿ ನಾವು ಇಲ್ಲಿ ಇದ್ದೀರಿ. ಈ ಭಾರತ ದೇಶ ಹಿಂದೂ ರಾಷ್ಟ್ರ, ಸಾವಿರಾರು ವರ್ಷಗಳಿಂದ ಇದು ಹಿಂದೂ ರಾಷ್ಟ್ರ. ನಾವಿಲ್ಲಿ ಬಹುಸಂಖ್ಯಾತರು. ಈ ದೇಶದಲ್ಲಿ ಇರಬೇಕಾದ್ರೆ ಈ ದೇಶದ ಸಂವಿಧಾನ, ಈ ದೇಶದ ಎಜುಕೇಷನ್ ಪಾಲಿಸಿ, ಯಾವ್ಯಾವ ಮಕ್ಕಳು ಏನು, ನಮ್ಮ ದೇಶದಲ್ಲಿರ್ತಕ್ಕಂಥ ಈ ಪ್ರತಿಯೊಬ್ಬರೂ ನಮ್ಮ ನಮ್ಮ ಧರ್ಮ ಸಂಬಂಧಪಟ್ಟಂಗೆ ನಾವು ಮನೆಗಳಲ್ಲಿ ಪೂಜೆ ಮಾಡೋಂಥ ಪದ್ಧತಿ ಇರುತ್ತೆ. ಆದರೆ ಹೊರಗಡೆ ಬಂದಾಗ ಒಂದು ಯೂನಿಫಾರ್ಮ್, ಒಂದು ಸರ್ಕಾರಿ ಶಾಲೆಗೆ ಬರ್ಬೋದು, ಸರ್ಕಾರಿ ಕಚೇರಿಗೆ ಬರ್ಬೋದು, ಆ ಶಾಲೆಗಳಿಗೆ ಬಂದಾಗ, ಆ ಕಚೇರಿಗಳಿಗೆ ಬಂದಾಗ ನಾವೆಲ್ಲ ಒಂದೇ ಭಾರತ ದೇಶದವರು. ಮೊದಲು ಈ ದೇಶಕ್ಕೆ ಗೌರವ ಕೊಡೋಂಥ ಕೆಲಸಗಳನ್ನು ಅವ್ರು ಮಾಡಬೇಕು. ಅದು ಬಿಟ್ಬಿಟ್ಟು ಈ ಎಸ್ ಡಿ ಪಿ, ಈ ಪಿ ಎಫ್ ಐ, ಅದ್ರ ಜೊತೇಲಿ ಕೆಲವು ವಿರೋಧ ಪಕ್ಷದವರು ಸುಮಾರು 60-70 ವರ್ಷದಿಂದ ಇದೇ ಜಾತಿ ಹೆಸರು ಹೇಳ್ಕೊಂಡು ರಾಜಕಾರಣ ಮಾಡ್ಕೊಂಬಂದಿದ್ದಾರೆ. ನೀವು ಹಿಜಾಬ್ ಹಾಕ್ಕೊಳ್ರಿ ಬೇಡ ಅಂತ ಹೇಳಲ್ಲ, ನಿಮ್ಮ ಮನೇಲಿ ಹಾಕ್ಕೊಳ್ರಿ. ನೀವು ನಮಾಜ್ ಮಾಡೋವಾಗ ನಿಮ್ಮ ಮನೇಲಿ ಹಾಕ್ಕೊಳ್ರಿ, ನಾವು ಬೇಡ ಅಂತ ಹೇಳಲ್ಲ. ನಾವು ಪೂಜೆ ಮಾಡೋವಾಗ ನಾವೇನೇನು ಹಾಕೋಬೇಕು ಅದನ್ನು ನಾವು ಹಾಕ್ಕೊಂತೀರಿ. ನಮ್ಮ ದೇವಸ್ಥಾನಗಳಲ್ಲಿ, ನಮ್ಮ ಮನೆಗಳಲ್ಲಿ ಹೋಮಗಳು ಮಾಡೋವಾಗ ಅದನ್ನೆಲ್ಲ. ಇಲ್ಲಿ ಸಾಹುಕಾರ ಮಕ್ಕಳು ಬರ್ತಾರೆ, ಬಡವ್ರ ಮಕ್ಕಳು ಬರ್ತಾರೆ, ದಲಿತರು ಬರ್ತಾರೆ, ಎಸ್ ಸಿಗಳು ಬರ್ತಾರೆ, ಎಸ್ ಟಿಗಳು ಬರ್ತಾರೆ, ಮುಸ್ಲಿಮರು ಬರ್ತಾರೆ, ಕ್ರಿಶ್ಚಿಯನ್ಸ್ ಬರ್ತಾರೆ. ಎಲ್ಲ ಮಕ್ಕಳು ನಾವು ಎಲ್ಲ ಒಂದೇ ಅನ್ನೋ ರೀತಿಯಲ್ಲಿ ಈ ಶಾಲೆಗೆ ಹೋಗ್ಬೇಕೇ ವಿನಃ ನಾವು ಈ ಜಾತಿಯವರು ಅಂತೇಳಿ ಬಟ್ಟೆಗಳು ಹಾಕ್ಕೊಂಡಾಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ ಹೋಗಂಥವ್ದಲ್ಲ. ನೀವು ಹಿಜಾಬ್ ಹಾಕ್ಕೊಂಡು, ನೀವು ಬುರ್ಕಾ ಹಾಕ್ಕೊಂಡು ನೀವು ಇದು ಮಾಡೋದಂದ್ರೆ ನಿಮ್ಮದೇ ಆದಂಥ ಮದ್ರಸೆಗಳಿದೆಯಲ್ಲ, ಆ ಮದ್ರಸೆಗಳಲ್ಲಿ ಓದಿಸಿ ಅಲ್ಲೇ ಇದು ಮಾಡಿ. ನಮ್ಮಲ್ಲೂ ಏನಾದರೂ ನಾವು ಅದು ಇದು ಹಾಕ್ಕೊಂಡು, ನಾವು ಪಂಚ ಉಟ್ಕೊಂಡು ಇದು ಹಾಕ್ಕೊಂಡು ಬರ್ತೀರಿ ಅಂದರೆ ನಾವು ಆಶ್ರಮಕ್ಕೆ ಕಳಿಸ್ತೀರಿ ಅವ್ರನ್ನ ಓದಿಸೋದಕ್ಕೆ, ಅವ್ರು ಕಲ್ಕೊಳ್ಳೋದಕ್ಕೆ. ಅದು ಬಿಟ್ಟು ಇದರಲ್ಲಿ ರಾಜಕಾರಣ ಮಾಡಿ ಯಾವುದ್ಯಾವುದೋ ಮಾಧ್ಯಮಗಳಲ್ಲಿ ಹಂಗೆ ಹಿಂಗೆ ಅದು ಇದು ಅಂತ ಹೇಳ್ತಾರೆ. ಕೇರಳದಲ್ಲಿ ಹಿಜಾಬ್ ಹಾಕ್ಕೊಂಡು ಹೋಗ್ತಾರಾ, ಸೌದಿಯಲ್ಲಿ ಹಿಜಾಬ್ ಹಾಕ್ಕೊಂಡು ಹೋಗ್ತಾರಾ ಶಾಲೆಗಳಿಗೆ, ದುಬೈಯಲ್ಲಿ ಹಿಜಾಬ್ ಹಾಕ್ಕೊಂಡು ಹೋಗ್ತಾರಾ? ಇಲ್ಲಿರ್ತಕ್ಕಂಥ ಎಲ್ಲ ಹಿಂದೂ ಮುಸ್ಲಿಮ್ಸ್ ಎಲ್ಲ ನಾವೆಲ್ಲ ಒಂದೇ. ಈ ದೇಶದ ಹಿಂದೂ ರಾಷ್ಟ್ರ ಇದು. ನೀವೆಲ್ಲ ಈ ಹಿಂದೂಗಳು ಬೇರೆಯವರು ಬೇರೆಯವರು ಕತ್ತಿ ಇಕ್ಕಿದಾಗ, ಇನ್ನೊಂದು ಇಕ್ಕಿದಾಗ, ಮತ್ತೊಂದು ಇಕ್ಕಿದಾಗ, ನೀವು ಮಡಿಕೇರಿ ಇನ್ನೊಂದು ಮತ್ತೊಂದು ಭಾಗದಲ್ಲಿ ಕೇಳಿದಿರಿ ನೀವು. ಆ ಭಯ ಬಿದ್ದ ಕೆಲವರು ಕನ್ವರ್ಟ್ ಆಗಿರ್ತಕ್ಕಂಥದ್ದು ನಿಮ್ಮದೇ ಧರ್ಮಗುರುಗಳು, ಹಜರತ್ಗಳು. ನಮಗೆ ಸುಮಾರು 100+ ಬಾರಿ ಇದ್ರ ಬಗ್ಗೆ ನಮ್ಗೆ ಹೇಳಿರ್ತಕ್ಕಂಥದ್ದು ನಾವು ಕೇಳಿದ್ದೀರಿ. ನಾವೆಲ್ಲ ಈ ರಾಷ್ಟ್ರದವರು, ಫಸ್ಟ್ ರಾಷ್ಟ್ರದಕ್ಕೆ, ರಾಷ್ಟ್ರ ಇದಕ್ಕೆ ಇದು ಕೊಡಬೇಕು. ಇದ್ರ ಜೊತೆಲಿ ನಾನು ಇನ್ನೂ ಒಂದು ಹೇಳ್ತೀನಿ ಮುಂದೆ ಹೋಗಿ, ಈ ಕೋಲಾರ್ನಲ್ಲಿರ್ತಕ್ಕಂಥ ಏನು ಕ್ಲಾಕ್ ಟವರ್ ಇದೆ, ಆ ಕ್ಲಾಕ್ ಟವರ್ನ ಭಾರತದ ಧ್ವಜ ಇರ್ತಕ್ಕಂಥ ಪೈಂಟ್ ಹೊಡೆದು ಆ ಕ್ಲಾಕ್ ಟವರ್ ಮೇಲೆ ಭಾರತದ ಧ್ವಜವನ್ನು ಆರಿಸ್ಬೇಕು ಅಂತೇಳಿ ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತು ನಗರಸಭಾ ಕಮಿಷನರ್ಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಹೋಮ್ ಮಿನಿಸ್ಟ್ರಿಗೆ, ಐ ಜಿ ಅವರಿಗೆಲ್ಲ ನಾನು ಲೆಟ್ರ್ ಬರೆದಿದ್ದೀನಿ. ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಜಾತಿ ಜನಾಂಗದವರು, ಈ ಭಾರತ ನಮ್ಮ ಮಕ್ಕಳು, ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು, ಒಟ್ಟಾಗಿರಬೇಕು. ಅದು ಬಿಟ್ಟು ಪಾಕಿಸ್ತಾನದ ಗೂಢಾಚಾರಿಗಳಂತೆ ನಡ್ಕೊಳ್ಳೋಂಥದ್ದನ್ನು ಬಿಟ್ಟು, ಈ ಹಿಜಾಬ್ ವಿಷಯದಲ್ಲಿ ರಾಜಕಾರಣ ಮಾಡೋಂಥದ್ದನ್ನು ಬಿಟ್ಟು ನಾನು ನೋಡ್ತಾ ಇದ್ದೀನಿ ಮಾಧ್ಯಮಗಳಲ್ಲಿ. ಯಾಕೆ ನಾಚಿಕೆ ಆಗಲ್ವಾ ನಿಮಗೆ? ಒಬ್ರು ನಾನು ಇದು ಹಾಕೊಂಬರ್ತಾರೆ, ಒಬ್ರು ನಾನು ಪಂಚ ಉಟ್ಕೊಂಡು ಅದು ಹಾಕೊಂಬರ್ತಾರೆ, ಇನ್ನೊಬ್ರು ನಾನು ಕ್ರಿಶ್ಚಿಯನ್ ನಾನು ಶಿಲ್ಬೆ ಎತ್ಕೊಂಬರ್ತಾರೆ, ಇದನ್ನೆಲ್ಲ ಮಾಡ್ಕೊಂಡು ಹೋದ್ರೆ ಶಾಲೆಗಳಲ್ಲಿ ಮಕ್ಕಳು ಯಾವ ಥರ ಇರೋದು? ನಾನು ಸಾಹುಕಾರ ಮಗನು, ಕೋಟ್ಯಾಧೀಶ್ವರ ಮಗನು, ನಾನು ಬಂಗಾರ ಶರ್ಟ್ ಹಾಕೊಂಬರ್ತೀನಿ ಅಂತ ಬರ್ತಾನೆ. ಇಲ್ಲ ನಾನು ಇನ್ನು ಸ್ವಲ್ಪ ಬಡವ್ರು, ನಾನು ಬೆಳ್ಳಿ ಶರ್ಟ್ ಹಾಕೊಂಬರ್ತೀನಿ ಅಂತ ಬರ್ತಾರೆ. ಇಲ್ಲ ನಾನು ತೀರಾ ಬಡವ್ರು ಅಂತ ಹೇಳ್ಬಿಟ್ಟು ಹೇಳಿ ನಾವು ಅರ್ಧಾಕಿದ್ರೆ ಅದಕ್ಕೆ ಅಲ್ವಾ ಸರ್ಕಾರಿ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಯೂನಿಫಾರ್ಮ್ ಅಂತ ಇದು ಮಾಡಿ ಎಲ್ಲರೂ ಒಂದೇ ಅಂತೇಳಿ ಬರಬೇಕು ಅಂತೇಳಿ ಇದು ಮಾಡಿ. ಅದು ಹಿಂದೂ ಆಗಿರ್ಬೋದು, ಮುಸ್ಲಿಮ್ಸ್ ಆಗಿರ್ಬೋದು, ನಾವೆಲ್ಲ ಅಣ್ತಮ್ಮಂದರು, ಒಟ್ಟಾಗಿರಬೇಕು, ಒಟ್ಟಾಗಿ ಜೀವನ ಮಾಡಬೇಕು. ಈ ದೇಶಕ್ಕೆ ರೆಸ್ಪೆಕ್ಟ್ ಕೊಡೋಂಥದ್ದು, ಈ ರಾಷ್ಟ್ರ ಧ್ವಜಕ್ಕೆ ರೆಸ್ಪೆಕ್ಟ್ ಕೊಡೋಂಥದ್ದು, ಈ ದೇಶ
ಹಿಂದೂ ರಾಷ್ಟ್ರ ಆದರೂ ನಾವೆಲ್ಲ ಒಟ್ಟಿಗೆ ಇದ್ದಿರಲ್ಲ ನಾವು ನಿಮ್ಮನ್ನೇನಾದರೂ ಈ ದೇಶದಲ್ಲಿ ಬರತಕ್ಕಂಥ ಪ್ರತಿಯೊಂದು ಜಾತಿ ಜನಾಂಗಕ್ಕೂ ಸರ್ಕಾರದ ಕೇಂದ್ರದಲ್ಲಿ ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಒಟ್ಟಾಗಿ ಸಮಾನವಾದಂಥ ಒಂದು ಅವಕಾಶ ಕೊಟ್ಕೊಂಡು ಸ್ವಾತಂತ್ರ್ಯ ಕೊಟ್ಕೊಂಡು ನಾವೆಲ್ಲ ಒಟ್ಟಾಗಿ ಅಣ್ಣ ತಮ್ಮದಕ್ಕಿಂತ ಹೆಚ್ಚಾಗಿದ್ದೀರಿ ಅದರಲ್ಲಿ ಹಿಜಾಬ್ ಅಂತ ಹೇಳ್ಬಿಟ್ಟು ಏನು ರಾಜಕಾರಣಕ್ಕೋಸ್ಕರ ನೀವು ಬಳಸ್ತಾ ಇದ್ದೀರಿ ಇವತ್ತು ದಯವಿಟ್ಟು ಇದು ಗೂಢಾಚಾರಿಗಳು ನೀವು ಯಾರ್ಯಾರು ಇದ್ದೀರಿ ಇದನ್ನೆಲ್ಲ ಕಟ್ಟಿ ಸೈಡ್ಗೆ ಇಟ್ಬಿಟ್ಟು ನಾವೆಲ್ಲ ಒಂದೇ ಅನ್ನೋ ರೀತಿಯಲ್ಲಿದ್ದರೆ ನಿಮಗೂ ಒಳ್ಳೆ ಭವಿಷ್ಯ ಇರುತ್ತೆ ಅಂತೇಳಿ ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ।